ಹೆಲೋ ನಮಸ್ಕಾರ ಕೆ ಜಿ ಎಫ್ ಟೂಗೆ ಎಲ್ಲರೂ ವೆಯ್ಟ್ ಮಾಡ್ತಿದ್ರೆ ಅಲ್ಲೊಬ್ಬ ಕೆ ಜಿ ಎಫ್ ಟೂ ಆದಮೇಲೆ ರಾಕಿಂಗ್ ಸ್ಟಾರ್ ಯಶ್ ಏನು ಮಾಡ್ತಾರೆ ಯಾವ ಸಿನಿಮಾ ಮಾಡ್ತಾರೆ ಯಾರ ಜೊತೆ ಮಾಡ್ತಾರೆ ಯಾವ ಭಾಷೆಯಲ್ಲಿ ಮಾಡ್ತಾರೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾರ ಡೈರೆಕ್ಟರ್ ಯಾರು ಹೀರೋಯಿನ್ ಯಾರು ಮತ್ತು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ ನೀವು ಯಾರು ನಾನು ಯಾಕೆ ಇಲ್ಲಿದ್ದೀನಿ ಅಂತ ಕೇಳ್ತಿದ್ದಂತೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಅಂತ್ಯಕಂತೆಗಳಿಂದ ನಮ್ಮ ಜನ ಸಂತೆಯಲ್ಲಿ ಕೆಲಸ ಬಿಟ್ಟು ಈ ಅಂತ್ಯಕಂತೆ ಉಸಾಬರಿಯನ್ನು ಕೇಳ್ಕೊಂಡು ಕೂತ್ಕೊಳ್ಳೋದು ಈಗಿನ ಕಾಲದಿಂದ ಅಲ್ಲ ಆಗಿನ ಕಾಲದಿಂದನೂ ಬಂದಿದೆ ಬರ್ತಿದೆ ಬರ್ತಿರುತ್ತೆ ನಾನು ಹೇಳಿದ ಅರ್ಥ ಆಯಿತು ಅಂದ್ಕೊಳ್ತೀನಿ ಆಗದೇ ಇರೋರು ಮತ್ತೆ ಹಿಂದಕ್ಕೆ ಹೋಗಿ ಪ್ಲೇ ಮಾಡಿ ಕೇಳ್ಕೊಂಬಿಡಿ ಯಾಕೋ ನಮ್ಮ ಯೋಗರಾಜ್ ಬಿಟ್ರು ನನ್ನ ಮೈ ಮೇಲೆ ಬಂದಂಗೆ ಆಗ್ತಿದೆ ಅದಕ್ಕೆ ಅವ್ರ ಥರನೇ ಮಾತುಗಳು ಬರ್ತಿವೆ ವಸಿ ಅಡ್ಜಸ್ಟ್ ಮಾಡ್ಕೊಂಬಿಡಿ ಇರೋ ವಿಷಯ ಬಿಟ್ಟು ಬೇರೆ ಏನೇನೋ ಮಾತಾಡ್ತೀಯಲ್ಲ ಏನ್ಲ ಅಂತಮ್ಮ ನಿನ್ನ ಸಮಾಚಾರ ಅಂತ ನೀವೇನಾದರೂ ನನ್ನ ಕೇಳಿದ್ರೆ ಅಲ್ಲ ಕೇಳದೇ ಇದ್ರೂ ಹೇಳ್ತೀನಿ ಅಂತ ಅನ್ಕೊಳ್ಳಿ ವಿಷಯ ಏನಪ್ಪ ಅಂದರೆ ನಮ್ಮ ಜನ ಈ ಅರಳಿಕಟ್ಟೆ ಮುಂದೆ ಕೂತ್ಕೊಂಡು ಹೋಗ್ಬರೋರನ್ನ ನೋಡ್ಕೊಂಡು ನಮ್ಮ ಸಂಚೂರಿಗೌಡನ ಥರ ಕಮೆಂಟ್ ಮಾಡ್ತಿರ್ತಾರಲ್ಲ ಅವರೆಲ್ಲ ಸೇರ್ಕೊಂಡು ಮುಂದೆ ನಮ್ಮ ರಾಕಿ ಬಾಯ್ ಇಂಥದ್ದೇ ಸಿನಿಮಾ ಕಡೆಲ್ಲ ಮಾಡೋದು ಅಂತ ತೊಡೆ ತಟ್ಕೊಂಡು ಚಾಲೆಂಜ್ ಮಾಡ್ಕೊಂಡು ಓಡಾಡ್ತಾವ್ರಂತೆ ಅದ್ರಾಗ ಒಬ್ಬ ನೋಡಿದ್ರೆ ಕೆ ಜಿ ಎಫ್ ಟೂ ಆದಮೇಲೆ ಎಷ್ಟು ನೆಕ್ಸ್ಟ್ ಪಿಕ್ಚರಲ್ಲಿ ಮೈ ನೇಮ್ ಇಸ್ ಕಿರಾತಕ ಅಂತಾನೆ ಇನ್ನೊಬ್ಬ ಅಲಕಲ ಅದು ಕ್ಯಾನ್ಸಲ್ ಆಯಿತು ಈಗ ರಾಕಿ ಬಾಯ್ ಲೆವೆಲ್ ಚೇಂಜ್ ಆಯಿತು ಎಸ್ ಈಗ ನ್ಯಾಷನಲ್ ಸ್ಟಾರ್ ಅಲ್ವಾ ಅದಕ್ಕೆ ಆಚೆಯಿಂದ ಪಕ್ಕದ ಊರಿಂದ ಡೈರೆಕ್ಟರ್ಗಳು ಎಸ್ ಇರೋ ಜಾಗಕ್ಕೆ ಹುಡ್ಕೊಂಬತ್ತಾವ್ರಂತೆ ಅದರಲ್ಲೂ ಅಪ್ಪು ಸಿನಿಮಾ ಮಾಡಿದ್ರಲ್ಲ ಆ ಡೈರೆಕ್ಟ್ರು ಹೆಸರು ಅದೆಂಥದೋ ಪೂರಿ ಅಂತಲ್ಲಪ್ಪ ಹಾಂ ಪೂರಿ ಜಗನ್ನಾಥ್ ಅವ್ರು ಕೂಡ ಬಂದು ಎಸ್ಗೆ ಕತೆ ಹೇಳೋರಂತೆ ಅದಕ್ಕೆ ಜನಗಣ ಮನ ಅಂತ ಹೆಸರು ಇಟ್ಟವ್ರಂತ ಪೌ ಈ ಸಿನಿಮಾನ ಮೊದಲು ತೆಲುಗುನಲ್ಲಿ ಮಹೇಶ್ ಬಾಬು ಮಾಡಬೇಕಿತ್ತಂತೆ ಆದರೆ ಯಾಕೋ ಆ ಡೈರೆಕ್ಟ್ರು ಕೆ ಜಿ ಎಫ್ ಸಿನಿಮಾನ ನೋಡ್ಬಿಟ್ಟು ಇಲ್ಲ ಇದು ಎಸ್ಗೆಯ ಈ ಸಿನಿಮಾ ಮಾಡಲೇಬೇಕು ಅಂತ ಡಿಸಿಷನ್ ತಗೋಬಿಟ್ರಂತೆ ಜನಗಣ ಮನ ಅಂದ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದು ಕತೆ ಹೇಳಿದ್ರಂತೆ ಅದಕ್ಕೆ ಎಸ್ಸು ಓಕೆ ಅಂತಮ್ಮ ಮಾಡ್ಬಿಡೋಣ ಅಂತ ಹೇಳಿ ಕಳಿಸೋರಂತ ಪೌ ನೀನು ನೋಡಿದ್ರೆ ಎಸ್ಸು ಮೈ ನೇಮ್ ಇಸ್ ಕಿರಾತಕ ಮಾಡ್ತಾರೆ ಅಂತ ಹೇಳ್ತಿದ್ಯಲ್ಲೋ ಬುದ್ಧಿಗಿದ್ದಿ ಆಯ್ತಾ ವಾಗು ವಾಗು ಕ್ಯಾಮೆ ಗೀಮೆ ನೋಡೋಗು ಹೀಗಂತ ಅದೇ ಅರಳಿಕಟ್ಟೆ ಮೇಲೆ ಕೂತಿದ್ದವನೊಬ್ಬ ಹೇಳಿದಂತೆ ಅಲ್ಲೇ ಇನ್ನೊಬ್ಬ ನಂದೆಲ್ಲಿಡ್ಲಿ ನಂದ್ ಗೋಪಾಲ ಅಂತ ಬಂದು ಲವ್ ಬಡಿಯ ಇದ್ನೆ ಯಾರೆಲ್ಲ ಹೇಳಿದ್ದು ನಿನಗೆ ಎಸ್ಸು ಯಾವ ಜನಗಣ ಮನನು ಮಾಡ್ತಿಲ್ಲ ಕಣೋ ಮೈ ನೇಮ್ ಇಸ್ ಕಿರಾತಕನು ಮಾಡ್ತಿಲ್ಲ ಮೊನ್ನೆ ನಾವು ಮುಪ್ಪಿದಾದ ಅವ್ರ ಬರ್ಡೇ ದಿನ ಅನೌನ್ಸ್ ಮಾಡಿದ್ ಕೇಳಿಸ್ಕೊಂಡಿದ್ರಲ್ಲ ಪೌ ನೀನೇಲ್ ಕೇಳಿಸ್ಕೊಂಡಿರ್ತೀಯ ಬಿಡು ನಾನು ಹೇಳ್ತೀನಿ ಕೇಳು ನಮ್ಮ ಮುಪ್ಪಿ ಮತ್ತೆ ಡೈರೆಕ್ಷನ್ ಮಾಡ್ತಾವ್ರೆ ಅದನ್ನ ಇಷ್ಟೆಲ್ಲ ಯಾವ ಸಿನಿಮಾ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರಂತ ಪೌ ಈ ವಿಷಯನೇ ಅವಳೆ ಹಬ್ಬತ್ತಾರೆ ಇರ್ಬೇಕಾದ್ರೆ ನಿಮ್ಗೆಲ್ಲ ಇನ್ನೊಂದು ವಿಷಯ ಗೊತ್ತಿರಲ್ಲ ಏನಂತ ಕೇಳು ನಾನು ಹೇಳ್ತೀನಿ ಉಪ್ಪಿ ಈ ಸಲ ಆಕ್ಷನ್ ಕಟ್ಟಿ ಹೇಳ್ತಾ ಇರೋದು ನಮ್ಮ ಎಸ್ಗೆ ಕಣೋ ಇನ್ನೆಲ್ಲ ಬೇಕು ನಂಬರ್ ಒನ್ ಡೈರೆಕ್ಟ್ರು ಜೊತೆಗೆ ಎಸ್ಸು ಆ್ಯಕ್ಟ್ ಮಾಡಿದ್ರೆ ನೋಡೋದಕ್ಕೆ ಮಾತ್ರ ಸೈಕಾಗಿರ್ತದೆ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಸಿನಿಮಾ ಆಗ್ಬಿಡ್ತದೆ ನಾನು ಮಾತ್ರ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಇದೇ ವಿಷಯನ ಮೀಡಿಯಾ ಮುಂದೆ ಬಂದು ಪಬ್ಲಿಕ್ಲಿ ಅನೌನ್ಸ್ ಮಾಡ್ಬಿಡ್ಲಿ ಅಂತ ಕಾಯ್ತಾ ಇದ್ದೀನಿ ಕಣ್ಣ ಈ ಕಾಂಬಿನೇಷನ್ ಬಂದರೆ ಮಾತ್ರ ಯಾವ ಇಂಡಸ್ಟ್ರಿನೂ ಕೆಮ್ಮಂಗಿಲ್ಲ ಹಂಗಿರ್ತದೆ ನೋಡ್ತಾ ಇರು ಅಂತ ಅಂದಂತೆ ಅಲ್ಲ ಮತ್ತೆ ಎಸ್ಸು ಮುಫ್ತಿ ಡೈರೆಕ್ಟ್ರು ನರ್ತನ್ ಜೊತೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದು ಸುಳ್ಳ ಅಂತ ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದು ಬಸ್ಸೇ ಕೇಳಿದಂತೆ ಅಲ್ಲೇ ಅದೇ ಅರಳಿಕಟ್ಟೆ ಮೇಲೆ ಮಲಗಿದ್ದು ಒಬ್ಬ ಕುಡುಕ ಎದ್ದು ಬಿದ್ದು ನಿಂತು ತೂರಾಡ್ತಾ ಯಶ್ ನೆಕ್ಸ್ಟ್ ಸಿನಿಮಾ ತಮಿಳಿನ ಟಾಪ್ ಡೈರೆಕ್ಟರ್ ಶಂಕರ್ ಜೊತೆ ಅಂತ ಅನೌನ್ಸ್ ಮಾಡಿಬಿಟ್ನಂತೆ ಆದರೆ ಇಲ್ಲಿ ಯಶ್ ಮಾತ್ರ ಕೆ ಜಿ ಎಫ್ ಟೂ ಏನು ಮಾಡಬೇಕೋ ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಕೆ ಜಿ ಎಫ್ ಟೂ ಆದಮೇಲೆ ಯಾವ ಸಿನಿಮಾ ಮಾಡಬೇಕು ಅಂತ ಅವರೇ ನಿರ್ಧಾರ ಕೂಡ ತಗೊಳ್ತಾರೆ ನೀವು ಯಾಕೆ ತಲೆ ಬಿಸಿ ಮಾಡ್ಕೋತೀರಾ ಅವ್ರು ಯಾವ ಸಿನಿಮಾ ಮಾಡಿದ್ರು ಅಭಿಮಾನಿಗಳು ನೋಡೇ ನೋಡ್ತಾರೆ ಚಿತ್ರರಸಿಕರು ಪಿಕ್ಚರ್ ಚೆನ್ನಾಗಿದ್ರೆ ಶಬಾಷ್ ಅಂತಾರೆ ಇಲ್ಲ ಇನ್ನೊಂದು ಒಳ್ಳೆ ಸಿನಿಮಾ ಮಾಡಪ್ಪ ಅಂತಾರೆ ಮಧ್ಯ ನಮ್ದೇನಿಲ್ಲ ಸಿನಿಮಾನೇ ಜೀವನ ಅಂದಮೇಲೆ ಅಲ್ಲಿ ಯಾರೇ ಕಲಾವಿದರಾಗ್ಲಿ ಆತ ಮಾಡಿದ ಸಿನಿಮಾ ಫ್ಲಾಪ್ ಆದರೂ ಇನ್ನೊಂದು ಸಿನಿಮಾ ಮಾಡಬೇಕು ಸೂಪರ್ ಹಿಟ್ ಆದರೂ ಇನ್ನೊಂದು ಸಿನಿಮಾ ಮಾಡಬೇಕು ಒಟ್ಟಿನಲ್ಲಿ ಒಂದಾದ್ಮೇಲೆ ಒಂದು ಮಾಡ್ತಾನೆ ಇರಬೇಕು ಆದರೆ ಯಶ್ವರ ವಿಚಾರದಲ್ಲಿ ಆ ಸಿನಿಮಾ ನರ್ತನರ ಜೊತೆನಾ ಪೂರಿ ಜಗನ್ನಾಥವ್ರ ಜೊತೆನಾ ಉಪ್ಪಿಯವ್ರ ಜೊತೆನಾ ಅಥವಾ ಈಗೀಗ ಹರಿದಾಡ್ತಿರೋ ಗಾಳಿ ಮಾತಿನ ಪ್ರಕಾರ ಶಂಕರ್ ಜೊತೆನಾ ಅನ್ನೋದು ಯಶ್ವರ ನಿರ್ಧಾರ ಆಗಿರುತ್ತೆ ಅವರೇ ಕನ್ಫರ್ಮ್ ಮಾಡೋವರೆಗೂ ನಾವು ನೀವು ಯಾಕೆ ಸುಮ್ಮನೆ ಗಾಳಿ ಸುದ್ದಿನ ಹರಿದಾಡಿಸ್ತಾರಣ ಮತ್ತು ನೀವೆಲ್ಲ ಕೊಡ್ತಾರೋಂಥ ಪ್ರೋತ್ಸಾಹಕ್ಕೆ ನಾವು ಸಿಕ್ಕಾಪಟ್ಟೆನೆ ಆಭಾರಿಯಾಗಿದ್ದೀವಿ ಇದೇ ಖುಷಿಲಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿದ್ದೀನಿ ನೀವು ಯಾರು ಬೇಕಿದ್ರೂ ಜಾಯ್ನ್ ಆಗ್ಬೋದು ಅಲ್ಲಿ ನಾವು ಮಾಡೋ ಪ್ರತಿಯೊಂದು ಕೆಲಸದ ಅಪ್ಡೇಟು ಎಲ್ಲರಿಗಿಂತ ಮೊದಲು ನಿಮಗೆ ಸಿಗುತ್ತೆ ಸೊ ಬನ್ನಿ ಆ ಗ್ರೂಪಲ್ಲಿ ಸಿಗ್ತೀನಿ ನನಗೇನಿಸ್ತು ನಾನು ಅದನ್ನು ಹೇಳಿದ್ದೀನಿ ನಿಮಗೇನಿಸ್ತು ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಸೈನಿಂಗ್ ಆಫ್ ನಿಮ್ಮಮ್ಮ ಮನು